ಅದೊಂದು ಮಾತು ಹೇಳಬಾರ್ದಿತ್ತು. ಸಿಎಂ ಬಳಿ ಕ್ಷಮೆ ಯಾಚಿಸಿದ ಬೆಲ್ಲಂತ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ವಿರುದ್ಧ ರಾಜು ಕಾಗೆ ಗರಂ ಆಗಿದ್ಯಾಕೆ? ಇದು ಬ್ರ್ಯಾಂಡ್ ಬೆಂಗಳೂರ ಬ್ಯಾಡ್ ಬೆಂಗಳೂರ ಅಂತ ಜನ ಕಿಡಿಕಾಡ್ತಿರೋದು ಏನಕ್ಕೆ? ಎಲ್ಲವನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಕೋವಿಡ್ ಹಗರಣದ ಮಧ್ಯಂತರ ವರದಿ ಸಲ್ಲಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಬುಧವಾರ ಕ್ಯಾಬಿನೆಟ್ ಮುಂದೆ ವರದಿ ಮಂಡಿಸ್ತೇನೆ, ಅಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದರು. ಸದ್ಯಕ್ಕಂತೂ ವರದಿಯಲ್ಲಿ ಏನಿದೆ ಎಂಬುದನ್ನು ನಾನು ನೋಡಿಲ್ಲ, ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಎಂಬುದು ನನ್ನ ಗಮನಕ್ಕೆ ಬಂದಿಲ್ಲ ಅಂದರು. ಇನ್ನು ಇದೇ ವೇಳೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವೂ ಹರಿಹಾಯ್ದರು. ವರದಿಯಲ್ಲಿ ಏನಿದೆ ಎಂಬುದು ನನಗೆ ಗೊತ್ತಿಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಅವನು ಯಾಕೆ ಹೆಗಲಮುಟ್ಟು ನೋಡ್ಕೊಳ್ಬೇಕು ಅಂತ ಹೇಳುವ ಮೂಲಕ ತಿರುಗೇಟು ನೀಡಿದರು. ಇತ್ತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನ್ಯಾಯಮೂರ್ತಿ ಕುನಾ ಅವರ ಆಯೋಗಕ್ಕೆ ಇನ್ನೊಂದು 6 ತಿಂಗಳು ಕಾಲಾವಕಾಶ ಕೊಡಲಾಗಿದೆ. ಬಿಟ್ಕಾಯಿನ್, ಕೋವಿಡ್, ವಾಲ್ಮೀಕಿ ಪ್ರಕರಣ ಸೇರಿ ಎಲ್ಲ ಪ್ರಕರಣಗಳನ್ನ ಪರಿಶೀಲನೆ ಮಾಡ್ತೀವಿ ಅಂದ್ರು. ಇದಕ್ಕೆಂದೇ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡ್ತೀವಿ ಅಂದ್ರು. ಸುಧಾಕರ್ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ, ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ, ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ. ಜಸ್ಟಿಸ್ ಮೈಕೆಲ್ ಕುನ್ನಾ ಅವರಿಗೆ ಇನ್ನೊಂದು 6 ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳ್ಸಿಕೊಟ್ಟಿದ್ದೇನೆ, 6 ತಿಂಗಳು ಮುಂದಕ್ಕೆ ಹಾಕ್ಬೇಕು. ಬಿಟ್ಕಾಯಿನ್ ಇರ್ಬೋದು, ವಾಲ್ಮೀಕಿದಿರ್ಬೋದು, ಅಥವಾ ಕೋವಿಡ್ ಇರ್ಬೋದು, ಸೈಟಿ ಆಗಿರ್ಬೋದು, ಅಥವಾ ಸಿಎಡಿನ್ ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು, ಅದೆಲ್ಲ ರಿವ್ಯೂ ಮಾಡ್ತೀನಿ. ಬೆಂಗಳೂರಿನಲ್ಲಿ ಇಂದು ಮುಂಜಾನೆ ಸುಮಾರು 3:45 ಭೀಕರ ಅಪಘಾತ ಸಂಭವಿಸಿದೆ. ಯಶವಂತಪುರ ಸರ್ಕಲ್ನಲ್ಲಿ ಕಾರು ಬೈಕ್ಗೆ ಡಿಕ್ಕಿ ಹೊಡೆದು ಡಿವೈಡರ್ಗೆ ಡಿಕ್ಕಿಯಾಗಿ ಮೇಲ್ಸೇತುವೆಯಿಂದ ಬಿದ್ದು 5 ಗಂಭೀರವಾಗಿ ಗಾಯಗೊಂಡಿದ್ದರು. ಇದೀಗ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಓರ್ವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 29 ಶಬರೀಶ್ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಇನ್ನುಳಿದ ಶಂಕರ್ ರಾಮ್ 29, ಅನುಶ್ರೀ 23, ಮಿಥುನ್ 28 ಹಾಗೂ ಬೈಕ್ನಲ್ಲಿದ್ದ ವ್ಯಕ್ತಿ ಮಂಜುನಾಥ್ 38 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಮೃತ ಶಬರೀಶ್ ತಮಿಳುನಾಡಿನ ಸೇಲಂ ಮೂಲದ ನಿವಾಸಿ ಎನ್ನಲಾಗಿದ್ದು, ಈತ ವೀಸಾ ಪಡೆಯಲು ನಿನ್ನೆ ಸ್ನೇಹಿತ ಮಿಥುನ್ ಜೊತೆಗೆ ಬೆಂಗಳೂರಿಗೆ ಬಂದಿದ್ದ. ಇದೇ ವೇಳೆ ಬೆಂಗಳೂರಲ್ಲಿ ವಾಸವಿದ್ದ ಶಂಕರ್ ಮತ್ತು ಆತನ ಸಹೋದರಿ ಅನುಶ್ರೀ ಇಬ್ಬರನ್ನೂ ಕೂಡ ಭೇಟಿ ಮಾಡಿದ್ದ. 4 ಸ್ನೇಹಿತರು ಸೇರಿಕೊಂಡು ಊಟಕ್ಕೆ ಅಂತ ಕಾರಿನಲ್ಲಿ ತುಮಕೂರು ರಸ್ತೆ ಕಡೆಗೆ ಬರ್ತಾ ಇದ್ದ ವೇಳೆ ಯಶವಂತಪುರ ಫ್ಲೈಓವರ್ ಮೇಲೆ ಕಾರು ಅಪಘಾತವಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಮತ್ತೆ ಏರಿಕೆಯಾಗಿದೆ. 105 TMC ಸಾಮರ್ಥ್ಯದ ಜಲಾಶಯದ ನೀರಿನ ಮಟ್ಟ 100 TMC ತಲುಪಿದೆ. ಇನ್ನು ಆತಂಕದಲ್ಲಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮೈದುಂಬಿರೋ ತುಂಗಭದ್ರಾಗೆ ರೈತ ಮುಖಂಡ ಹಾಗೂ ಮಹಿಳೆಯರು ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಇನ್ನು ಕ್ರಸ್ಟ್ ಗೇಟ್ ಕಿತ್ತಿ ಹೋದಾಗ ಡ್ಯಾಂನಲ್ಲಿರೋ ನೀರು ಖಾಲಿಯಾದ್ರೆ ಈ ಭಾಗದಲ್ಲಿ 100,000 ಹೆಕ್ಟೇರ್ ಪ್ರದೇಶದಲ್ಲಿ ನಾಟಿ ಮಾಡಿದ ರೈತರ ಬೆಳೆ ನಾಶವಾಗುವ ಭೀತಿಯಲ್ಲಿದ್ರು. ಜೊತೆಗೆ ಕೈಗಾರಿಕೆಗಳ ಗತಿ ಏನಪ್ಪ ಎನ್ನುವಂತಾಗಿತ್ತು. ಆದರೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿ ಕಲ್ಯಾಣ ಕರ್ನಾಟಕದ 4 ಸೇರಿ ಆಂಧ್ರ ತೆಲಂಗಾಣದ ಜನರ ದಾಹಕ್ಕೂ ಕೂಡ ನೀರು ಸಂಗ್ರಹವಾಗಿದೆ. ಸದ್ಯ ಈ ಡ್ಯಾಂನಲ್ಲಿ 100 TMC ನೀರು ಭರ್ತಿಯಾಗ್ತಿದ್ದಂತೆ ರೈತರ ಖುಷಿ ಇಮ್ಮಡಿಯಾಗಿದೆ. ಜಲಾಶಯ ಫುಲ್ ಭರ್ತಿಯಾಗಿದೆ, ಹಾಗಾಗಿ ಫುಲ್ ಖುಷಿಯಾಗಿ ಬಾಗಿನ ಅರ್ಪಿಸಿದ್ವಿ ನಾವು. 4 ರೈತರಿಗೆ ರೈತರ ಮುಖದಲ್ಲಿ ಖುಷಿಯಾಗಿದೆ, ಸಂತೋಷ ಕಂಡು ತುಂಗಭದ್ರಾ ಜಲಾಶಯಲ್ಲಿ ಬಾಗಿನ ಅರ್ಪಿಸಿದ್ದೀವಿ. 95 ಕಿತ್ತು ಹೋಗಿ 35-40 TMC ನೀರು ನದಿಗಳ ಮುಖಾಂತರವಾಗಿ ಹರಿದು ಹೋಗಿತ್ತು. ಆದರೆ ನಾವು ಆತಂಕದಲ್ಲಿ ಬದುಕುವಂಥ ಸಂದರ್ಭ ಇತ್ತು. ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಮತ್ತೆ ಜಲಾಶಯಕ್ಕೆ ಮರುಜೀವ ಬಂದಿದೆ. 100+ TMC ಆಗಿರೋದ್ರಿಂದ ಬಹಳಷ್ಟು ಸಂತೋಷ ಆಗ್ತಾ ಇದೆ ಇವತ್ತು ರೈತರಿಗೆ. ಯಾದಗಿರಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಜಿಲ್ಲೆಯ ಹಲವು ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಅದಷ್ಟೇ ಅಲ್ಲದೆ ಹಾವು ಚೇಳುಗಳ ಕಾಟವೂ ಹೆಚ್ಚಾಗಿದ್ದು ಜನರು ಕಂಗಾಲಾಗಿದ್ದಾರೆ. 25 ಮನೆಗಳು ಸಂಪೂರ್ಣ ಜಲಮಯವಾಗಿದೆ. ಇನ್ನು ಮಹಾರಾಷ್ಟ್ರದ ದನ್ನೇಗಾವ ಜಲಾಶಯದಿಂದ ಮಜ್ರಾ ನದಿಗೆ ನೀರು ಬಿಡುಗಡೆಯಾದ ಹಿನ್ನೆಲೆ ಬೀದರ್ ಜಿಲ್ಲೆಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಬಸವಕಲ್ಯಾಣ, ಹುಲಸೂರು, ಭಾಲ್ಕಿ, ಔರಾದ್ ಹಾಗೂ ಬೀದರ್ ತಾಲೂಕಿನ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಜೊತೆಗೆ ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಸೋಯಾ, ಉದ್ದು, ತೊಗರಿ, ಹೆಸರು ಬೇಳೆಗಳು ನೀರು ಪಾಲಾಗಿದೆ. ಅತ್ತ ಬೀದರ್ನ ಇಸ್ಲಾಂಪುರ್ ಸೇತುವೆ ಮುಳುಗಡೆಯಾಗಿದ್ದು ಇಸ್ಲಾಂಪುರ್ ಟು ಕೌಠಾ ರಸ್ತೆ ಸಂಪರ್ಕ ಕಡಿತವಾಗಿದೆ. ಅತ್ತ ಕಮಲ್ನಗರ ತಾಲೂಕಿನ ಸೋನಾಲ್ ಸೇತುವೆ ಕೂಡ ಮುಳುಗಡೆಯಾಗಿದ್ದು 100 ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಅಂತ ರೈತರು ಕಣ್ಣೀರಿಟ್ಟಿದ್ದಾರೆ. ನಮ್ಮೂರಲ್ಲಿ ಎಷ್ಟೇ ನೀರು ಬಂದ ಸರ್, ಪೂರಾ ಇದು ವರ್ಷ ಅಂತ ಇಲ್ಲ ಸರ್, ಪ್ರತಿ ವರ್ಷ ಮಳೆ ಬಿತ್ತಂತ ಇಟ್ಕೊರಿ, ನಮ್ಮಲ್ಲಿ ಎಷ್ಟೋ ಎಕರೆ ಹೊಲಗಳು ಪೂರಾ ಮುಳುಗುತ್ತೆ ಸರ್. ಬಹಳ ಕಷ್ಟ ಸರ್. ಮತ್ತೆ ಏನೇ ಸಮಸ್ಯೆ ಇಲ್ಲ ಸರ್, ಪರಿಹಾರ ಎಲ್ಲಿ ಸಿಗುತ್ತೆ ಸರ್? ಪರಿಹಾರ ಕೊಡಲ್ಲ, ಮುಳುಗ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮುಳುಗುತ್ತದೆ ಸರ್. ನಮ್ಮಲ್ಲಿ 126 ಸರ್ವೆ ನಂಬರ್ ಹಿಡ್ಕೊಂಡು ಇಲ್ಲಿ 30 ಬರುತ್ತೆ ಸರ್ ಕೌಟ ಬ್ರಿಡ್ಜ್ ಕೆಳಗೆ. ಯಾಕೆ ಮತ್ತೆ ಅಣೆಕಟ್ಟು ಕಟ್ಟಿದಾರಲ್ಲ, ಅದ್ರ ನೀರು ಮತ್ತೆ ಒತ್ತ ಹಿಂದಕ್ಕೆ ಹೊಡೆದು ಮತ್ತೆ ಭಾಳ ಹೋಗಿದೆ ಸರ್. ಈಗ
ಸಿಎಂ ಸಿದ್ದರಾಮಯ್ಯಗೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕ್ಷಮೆ ಕೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಬಳಕೆ ಮಾಡಿದ್ದ ಪದಕ್ಕೆ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳಿದ್ದಾರೆ. ಜಿಂದಾಲ್ ಕಂಪನಿಗೆ ಕಡಿಮೆ ದರದಲ್ಲಿ ಭೂಮಿ ನೀಡಿದ್ದ ಸರ್ಕಾರದ ಕ್ರಮವನ್ನು ವಿರೋಧಿಸಿದ್ದ ಅರವಿಂದ್ ಬೆಲ್ಲದ್ ಆಗಸ್ಟ್ 24ರಂದು ಅರಮನೆ ಮೈದಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಂದಾಲ್ ಅವರಿಗೆ ಕಡಿಮೆ ದರದಲ್ಲಿ ಭೂಮಿ ಕೊಡುವುದಕ್ಕೆ ಸಿದ್ದರಾಮಯ್ಯನವರದ್ದು ಏನು ಅಪ್ಪನ ಮನೆ ಆಸ್ತಿನಾ ಅಂತ ಪ್ರಶ್ನೆ ಮಾಡಿದರು. ಆ ಸಂದರ್ಭದಲ್ಲಿ ಬಳಕೆ ಮಾಡಿದ ಪದ ನನಗೆ ಶೋಭೆ ತರೋದಿಲ್ಲ, ಈ ಹಿನ್ನೆಲೆಯಲ್ಲಿ ಕ್ಷಮೆ ಕೇಳ್ತಾ ಇರೋದಾಗಿ ಸಿಎಂಗೆ ಬರೆದ ಪತ್ರದಲ್ಲಿ ಅರವಿಂದ್ ಬೆಲ್ಲದ್ ಉಲ್ಲೇಖ ಮಾಡಿದ್ದಾರೆ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ವಿರುದ್ಧ ಶಾಸಕ ರಾಜು ಕಾಗೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ನನ್ನ ತಂಟೆಗೆ ಬಂದರೆ ನಿನ್ನನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತೀನಿ ಅಂತ ಶಾಸಕ ರಾಜು ಕಾಗೆ ವಾಗ್ದಾಳಿ ನಡೆಸಿದ್ದಾರೆ. ಐನಾಪುರ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ರಾಜು ಕಾಗೆ ವಿರುದ್ಧ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಭ್ರಷ್ಟಾಚಾರದ ಆರೋಪ ಮಾಡಿದರು. ಇದೇ ವಿಚಾರವಾಗಿ ಸಿಡಿದದ್ದ ರಾಜು ಕಾಗೆ ಬಹಿರಂಗ ವೇದಿಕೆಯಲ್ಲಿ ಏಕವಚನದಲ್ಲಿ ಮಾತನಾಡುವ ಮೂಲಕ ತಿರುಗೇಟನ ನೀಡಿದ್ದಾರೆ. ಇನ್ನು ಶ್ರೀಮಂತ್ ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿದ್ದರಿಂದ ಸಿಡಿಮಿಡಿಗೊಂಡ ಅವರು ಬಹಿರಂಗ ವೇದಿಕೆಯ ಮೇಲೆಯೇ ಬಟ್ಟೆ ಬಿಚ್ಚಿಸಿ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರಾಜು ಕಾಗೆ ಅವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು 35 ಮಂದಿ ಸಾವನ್ನಪ್ಪಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಮಳೆ ಸಂಬಂಧಿತ ಘಟನೆಗಳಿಂದ 19 ಜನರು ಸಾವನ್ನಪ್ಪಿದ್ದಾರೆ. ತೆಲಂಗಾಣದಲ್ಲಿ ಮಳೆ ಮತ್ತು ಪ್ರವಾಹದ ಪ್ರಕೋಪಕ್ಕೆ 16 ಜನ ಸಾವನ್ನಪ್ಪಿದ್ದಾರೆ. ಎರಡೂ ರಾಜ್ಯಗಳಲ್ಲಿ 47,000ಕ್ಕೂ ಹೆಚ್ಚು ಜನರನ್ನು ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. NDRF ಮತ್ತು STRF ಸಿಬ್ಬಂದಿ ಸೇರಿದಂತೆ ಒಟ್ಟು 47 ರಕ್ಷಣಾ ತಂಡಗಳನ್ನು ರಾಜ್ಯದಲ್ಲಿ ಪರಿಹಾರ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. 3.5 ಲಕ್ಷಕ್ಕೂ ಅಧಿಕ ಜನರಿಗೆ ಆಹಾರ ಪೊಟ್ಟಣಗಳು, ಕುಡಿಯುವ ನೀರನ್ನು ವಿತರಿಸಲಾಗಿದೆ. ಇನ್ನು 10 ಗಂಟೆಗಳ ಕಾಲ ಜೀವ ಕೈಯಲ್ಲಿ ಹಿಡಿದುಕೊಂಡು ನೆರವಿಗಾಗಿ ಕಾದಿದ್ದ 9 ಜನರನ್ನು ಪ್ರಾಣವನ್ನು ಪಣಕ್ಕಿಟ್ಟು JCB ಚಾಲಕ ರಕ್ಷಿಸಿದ್ದಾನೆ. ಖಮ್ಮಂನ ಪ್ರಕಾಶ್ ನಗರದ ಸೇತುವೆ ಮೇಲೆ 9 ಜನರಿದ್ದರು. ಹೆಲಿಕಾಪ್ಟರ್ ಮೂಲಕ ರಕ್ಷಣೆಗೆ ಹವಾಮಾನ ಪರಿಸ್ಥಿತಿ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಸ್ಥಳೀಯ ವ್ಯಕ್ತಿ ಶುಭಂ ಖಾನ್ ಜನರನ್ನು ರಕ್ಷಿಸಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ರಾಜ್ಯದಲ್ಲಿ ಸಂಭವಿಸಿದ ಪ್ರವಾಹವನ್ನು, ಅದರಲ್ಲೂ ವಿಶೇಷವಾಗಿ ವಿಜಯವಾಡದಲ್ಲಿ ಅವಘಡ, ರಾಜ್ಯ ಕಂಡ ದೊಡ್ಡ ದುರಂತ ಅಂತ ಕರೆದಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಪ್ರವಾಹವನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸೋದಕ್ಕೆ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರವಾಹದಿಂದಾಗಿ ಇದುವರೆಗೆ 5,000 ಕೋಟಿ ರೂಪಾಯಿಗೂ ಹೆಚ್ಚು ಹಾನಿಯಾಗಿದೆ. ಕೇಂದ್ರದಿಂದ 2,000 ಕೋಟಿ ರೂಪಾಯಿಗಳ ತಕ್ಷಣದ ಪರಿಹಾರದ ನೆರವನ್ನು ಕೋರಿದ್ದಾರೆ. ಇದೇ ವೇಳೆ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ಮೈಸೂರು ರಸ್ತೆಯ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಗುಂಡಿಯಿಂದಾಗಿ ಬೈಕ್ ಸ್ಕಿಡ್ ಆಗಿ ದ್ವಿಚಕ್ರದಲ್ಲಿ ತೆರಳುತ್ತಿದ್ದ ಮಹಿಳೆ ರಸ್ತೆಗೆ ಬಿದ್ದ ಘಟನೆ ಮಾರತ್ತಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. August 30ರಂದು ಈ ಘಟನೆ ನಡೆದಿದ್ದು ಮಹಿಳೆಗೆ ಸಣ್ಣಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಗುಂಡಿಗಳ ಅವಾಂತರದ ಜೊತೆಗೆ ಬೀದಿ ದೀಪಗಳ ಕೊರತೆ ಕೂಡ ಅನಾಹುತಕ್ಕೆ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಗುಂಡಿ ಮುಚ್ಚುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೂ DCM DK ಶಿವಕುಮಾರ್ ಖಡಕ್ ವಾರ್ನ್ ಮಾಡಿದರು. BBMP ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳ ಸುರಿಮಳೆಗೈಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಇದೇನಾ ಸ್ವಾಮಿ ಅಂತ DKಶಿಗೆ ಹಾಗೂ BBMP ಕಮಿಷನರ್ ಅವರಿಗೆ ಗುಂಡಿ ಗಂಡಾಂತರದ ಕೆಲ ವಿಡಿಯೋಗಳನ್ನು ಟ್ಯಾಗ್ ಮಾಡಿ ಕಿಡಿಕಾರುತ್ತಿದ್ದಾರೆ.